ದೇಶಾದ್ಯಂತ ಇದೀಗ ಈ ಒಂದು ದೀಪಾವಳಿಯ ಸಂಭ್ರಮ ಮನೆ ಮಾಡಿದೆ ಅದೆಲ್ಲರಿಗೂ ಗೊತ್ತಿರುವಂತದ್ದೇ ಆದ್ರೆ ನಿನ್ನೆಯಿಂದ ಚರ ನರಕ ಚತುರ್ದಶಿ ಆರಂಭ ಆಗಿದೆ ಆದ್ರೆ ಇವತ್ತು ಲಕ್ಷ್ಮಿ ಪೂಜೆಯ ದಿನದಂದೇ ಎಂದು ಈ ಸೂರ್ಯಗ್ರಹಣ ಕೇತುಗ್ರಸ್ತ ಸೂರ್ಯಗ್ರಹಣ ಬಂದಿರೋದ್ರಿಂದ ಕೆಲವೊಂದು ಪ್ರಶ್ನೆಗಳು ಹಬ್ಬವನ್ನ ಆಚರಣೆ ಮಾಡೋರಲ್ಲಿದೆ ಸಹಜವಾಗಿ ಶುಭ ಮತ್ತು ಅಶುಭದ ಲೆಕ್ಕಾಚಾರ ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ ಸುಮಾರು ಇಪ್ಪತ್ತೇಳು ವರ್ಷಗಳ ನಂತರ ಈ ದೀಪಾವಳಿ ಸಂದರ್ಭದ ಅಮಾವಾಸ್ಯೆಯಲ್ಲಿ ಬಂದಿರುವಂತಹ ಗ್ರಹಣ ಇದು ಸೂರ್ಯನಿಗೆ ಹಿಡಿದಿರೋ ಗ್ರಹಣ ಹಾಗಾಗಿ ಶುಭ ಅಶುಭದ ಲೆಕ್ಕಾಚಾರ ಜೋರಾಗಿದೆ ಮೂರು ವರ್ಷಗಳ ಬಳಿಕ ಕೇತುಗ್ರಸ್ತ ಸಂ ಈ ಒಂದು ಗ್ರಹಣ ಸಂಭವಿಸ್ತಾ ಇದೆ ಹದಿನೈದು ದಿನಗಳ ಅಂತರದಲ್ಲೇ ಚಂದ್ರಗ್ರಹಣ ಕೂಡ ಇದೆ ಅಂದ್ರೆ ಹುಣ್ಮೆಗೆ ಬರುತ್ತೆ ಅದು ಹಾಗಾಗಿ ಕುತೂಹಲದ ಜೊತೆಗೆ ಜನಸಾಮಾನ್ಯರಿಗೆ ಆತಂಕ ಕೂಡ ಎದುರಾಗಿದೆ ಇದಕ್ಕೆಲ್ಲ ಪರಿಹಾರ ಕೂಡ ಇರುತ್ತೆ ಗ್ರಹಣ ಕಾಲದಲ್ಲಿ ಈ ಆಚರಣೆಗಳನ್ನು ಮಾಡಿ ಈ ಆಚರಣೆಗಳನ್ನು ಬಿಡಿ ಅಂತ ಜ್ಯೋತಿಷಿಗಳು ಕೆಲವೊಂದು ಸಲಹೆ ಕೂಡ ಕೊಡ್ತಾ ಇದ್ದಾರೆ ಇವೆಲ್ಲವನ್ನ ಹೊರತುಪಡಿಸಿದ್ರೆ ನಿಸರ್ಗದ ಸಹಜ ಪ್ರಕ್ರಿಯೆ ಗ್ರಹಣ ಕೌತುಕವನ್ನು ಕಣ್ ತುಂಬಿಕೊಳ್ಳೋಕೆ ಉಳಿದವರು ಕೂಡ ಕಾಯ್ತಾ ಇದ್ದಾರೆ ಸಂಜೆ ಐದು ಗಂಟೆಯಿಂದ ಶುರುವಾಗುತ್ತೆ ಈ ಗ್ರಹಣ ಗ್ರಹಣ ಪ್ರಾಪ್ತಿ ಆಗುವಂಥದ್ದು ಅಥವಾ ಪ್ರಾಪ್ತಿಕಾಲ ಅಂತ ನೋಡೋದಾದ್ರೆ ಐದು ಗಂಟೆ ನಂತರ ಶುರುವಾಗುತ್ತೆ ಹಾಗಾದ್ರೆ ಒಂದು ಸಲ ನಾವು ಪ್ರಮುಖವಾಗಿ ಈಗ ಬೆಂಗಳೂರಿನ ಕಾನ್ಸಂಟ್ರೇಟ್ ಮಾಡಿದಾಗ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಗ್ರಹಣ ಯಾವಾಗ ಆರಂಭ ಆಗುತ್ತೆ ಮಧ್ಯಕಾಲ ಯಾವಾಗ ಮೋಕ್ಷಕಾಲ ಯಾವಾಗ ಅನ್ನುವಂಥದ್ದನ್ನ ವೆರಿ ಕ್ವಿಕ್ ಆಗಿ ನೋಡ್ಬಿಡೋಣ ಎಸ್ ಈಗ ನೋಡಿ ಗ್ರಹಣ ಆರಂಭ ಐದು ಗಂಟೆ ಹನ್ನೆರಡು ನಿಮಿಷಕ್ಕೆ ಎಲ್ಲಿ ಬೆಂಗಳೂರಿನಲ್ಲಿ ನಾವು ಬೆಂಗಳೂರು ಹೇಳ್ತಾ ಇದ್ದೀವಿ ಗ್ರಹಣ ಮಧ್ಯಕಾಲ ಐದು ಗಂಟೆ ನಲವತ್ತೊಂಬತ್ತು ನಿಮಿಷ ಅಷ್ಟೊತ್ತಿಗೆ ನಮಗೆ ಅಂತ್ಯ ಆಗ್ಬಿಡುತ್ತೆ ಆಕ್ಚುಲಿ ಆಗಿ ಗ್ರಹಣ ಅಂತ್ಯ ಆಗುವಂತಹ ಟೈಮು ಆರು ಗಂಟೆ ಇಪ್ಪತ್ತೇಳು ನಿಮಿಷ ಆವಾಗ ನಮಗೆ ಕಾಣಿಸಲ್ಲ ಕಾರಣ ಸೂರ್ಯನೇ ಇರಲ್ವಲ್ಲ ನಮ್ಮ ಭಾಗಕ್ಕೆ ಸೂರ್ಯ ಮುಳುಗೋಗಿರ್ತಾನ ಸಂದರ್ಭದಲ್ಲಿ ಹಾಗಾಗಿ ಗ್ರಹಣ ಮಧ್ಯಕಾಲದಷ್ಟೊತ್ತಿಗೆ ನಮಗೆ ಮುಗ್ದೋಗುತ್ತೆ ಅನ್ನುವಂತಹ ಲೆಕ್ಕಾಚಾರ ಗ್ರಹಣ ಅಂತ್ಯ ಆಗುತ್ತೆ ಅಂತ ಆ್ಯಕ್ಚುಲಾಗಿ ಗ್ರಹಣ ಅಂತ್ಯ ಆಗ್ತಾ ಇರೋದು ಆರು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಅಷ್ಟೊತ್ತಿಗೆ ಆಲ್ರೆಡಿ ನಮಗೆ ಚಂದ್ರ ಉದಯಿಸಿರ್ತಾನೆ ಅಂದರೆ ಚಂದ್ರ ಉದಯ ಆಗುವಂತಹ ಕಾಲ ಇವತ್ತು ಹಾಗೆ ನೋಡೋದಾದರೆ ಚಂದ್ರ ಕಾಣೋದೂ ಇಲ್ಲ ಅಮಾವಾಸ್ಯ ದಿನ ಬಟ್ ಕತ್ಲೆ ಆಗಿರುತ್ತೆ ಅಂತಷ್ಟೇ ಗ್ರಹಣ ಆರಂಭ ಐದು ಗಂಟೆ ಹನ್ನೆರಡು ನಿಮಿಷಕ್ಕೆ ಗ್ರಹಣ ಮಧ್ಯಕಾಲ ಐದು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಗ್ರಹಣ ಅಂತ್ಯ ಆಗೋದು ಆರು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಸೊ ಇದೇನಕ್ಕೆ ಸುಲಭ ಆಗುತ್ತೆ ಅಂದರೆ ಗ್ರಹಣ ಆಚರಣೆ ಮಾಡೋರು ಇರ್ತಾರಲ್ಲ ಮನೆಯಲ್ಲಿ ಹಬ್ಬ ಹರಿದಿನ ಮಾಡೋರು ಮತ್ತು ಮಕ್ಕಳು ವಯಸ್ಸಾಗಿರೋರೆಲ್ಲ ಒಂದು ಊಟ ತಿಂಡಿ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋಕ್ಕೆ ಈ ಟೈಮು ಬಹಳ ಆಗುತ್ತೆ ಏನು ಆಸ್ತಿಕರಿಗೆ ಅಂದರೆ ನಂಬುವಂಥವರಿಗೆ ಆ ಈ ಒಂದು ಗ್ರಹಣ ಸಹಜವಾಗಿ ಆತಂಕವನ್ನ ಹೆಚ್ಚು ಮಾಡ್ತಾ ಇದೆ ಅಯ್ಯೋ ಲಕ್ಷ್ಮೀ ಪೂಜೆ ಮಾಡಬೇಕು ಅಂದ್ಕೊಂಡಿದ್ವಿ ಗ್ರಹಣ ಬಂದ್ಬಿಡ್ತಲ್ಲಪ್ಪಾ ಅಂತ ಅದೂಲ್ಲದೆ ಈ ಬಾರಿ ದೀಪಾವಳಿ ಹಬ್ಬದಂದೇ ಗ್ರಹಣ ಬಂದಿರೋದ್ರಿಂದ ಹಬ್ಬದಲ್ಲಿ ಏನಾದರೂ ಬದಲಾವಣೆ ಮಾಡಬೇಕಾ ಏನು ಮಾಡ್ಲೇಬಾರದು ಅನ್ನೋ ಗೊಂದಲಗಳಿರುವಂಥದ್ದು ಸಹಜ ಎಲ್ರಿಗೂ ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದಕ್ಕೆ ಪರಿಹಾರ ಇದೆ ತಲೆ ಕೆಡಿಸ್ಕೋಬೇಡಿ ಡೋಂಟ್ ವರಿ ಗ್ರಹಣದ ಕಾಲದ ಆಚರಣೆ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ ಗೊತ್ತಾ ನಾವು ಹೇಳ್ಬಿಡ್ತೀವಿ ಅದನ್ನ ಈಗ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಗ್ರಹಣ ಕಾಲದಲ್ಲಿ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ನೋಡ್ಬಿಡೋಣ ಮೊದಲಿಗೆ ಗ್ರಹಣ ಹಿಡಿಯುವಂತಹ ಮುನ್ನ ಮತ್ತು ಗ್ರಹಣ ಮುಗಿದ ನಂತರ ಸ್ನಾನ ಮಾಡಬೇಕು ಅಟ್ಲೀಸ್ಟ್ ಗ್ರಹಣ ಹಿಡಿಯೋಕ್ಕಿಂತ ಮುಂಚೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗ್ರಹಣ ಮುಗಿದ ನಂತರ ಮಾಡಲೇಬೇಕು ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ ಎರಡೂ ಟೈಮ್ ಮಾಡಿದ್ರೆ ಇನ್ನೂ ಉತ್ತಮ ಅಂತ ಗ್ರಹಣದ ಆರಂಭದ ನಂತರ ಊಟ ಉಪಹಾರವನ್ನು ಸೇವಿಸುವಂತಿಲ್ಲ ಹಾಗಾಗಿ ಮಕ್ಕಳಿಗೂ ಕೂಡ ಅಂದರೆ ತೀರಾ ಏನೋ ಊಟ ಮಾಡಲೇಬೇಕು ಅಂತ ಟೈಮಲ್ಲಿ ಮಕ್ಕಳು ಹಠ ಮಾಡ್ತಿದ್ದಾವೆ ಅನ್ನೋದನ್ನ ಹೊರತುಪಡಿಸಿದ್ರೆ ಇನ್ನು ಚೆನ್ನಾಗಿದ್ದವರೆಲ್ಲ ಊಟ ಮಾಡಕ್ ಹೋಗ್ಬೇಡಿ ಸುಮ್ಮನೆ ಅಂತಾರೆ ಯಾವುದೇ ದ್ರವ ಆಹಾರ ಅಥವಾ ಘನ ಆಹಾರ ಸ್ವೀಕರಿಸಬಾರ್ದು ಅಂದ್ರೆ ಏನು ತಿನ್ನಕ್ಕೆ ಹೋಗ್ಬೇಡಿ ಏನು ಕುಡಿಯೋಕ್ಕೆ ಹೋಗಬೇಡಿ ನೀರು ಕೂಡ ಕುಡಿಯೋಕ್ಕೆ ಹೋಗ್ಬೇಡಿ ಗ್ರಹಣ ಹಿಡ್ದಿರೋ ಸಂದರ್ಭದಲ್ಲಿ ಅದು ಒಳ್ಳೆಯದಲ್ಲ ದೇಹಕ್ಕೆ ಹಲವಾರು ರೋಗ ರುಜಿನಗಳನ್ನು ಕೂಡ ತಂದು ಬಿಡ್ಬೋದು ಗ್ರಹಣದ ಪ್ರಭಾವ ಅನ್ನೋ ರೀತಿಯಲ್ಲಿ ಇನ್ನು ಗ್ರಹಣ ಮೋಕ್ಷ ಕಾಲದ ನಂತರವೇ ಸ್ನಾನ ಮಾಡಬೇಕು ಪೂಜೆ ಮಾಡಿ ಆಮೇಲೆ ಊಟ ಮಾಡಿ ಅಂತ ಗ್ರಹಣ ಟೈಮ್ ಅಲ್ಲಿ ಅಥವಾ ಗ್ರಹಣ ಸೂರ್ಯನ ಗ್ರಹಣ ಹಿಡಿದಿರಬೇಕಾದ್ರೆ ಊಟ ಮಾಡಬೇಡಿ ಗ್ರಹಣ ಬಿಟ್ಟ ಮೇಲೆ ನೀವು ಸ್ನಾನ ಮಾಡಿ ದೇವರಿಗೊಂದು ನೈವೇದ್ಯನೋ ಪೂಜೆನೋ ಅಥವಾ ಒಂದು ಊದ್ಗಡ್ಡಿನೋ ಬೆಳಗ್ಗೆ ಕೈ ಮುಗಿದು ಆಮೇಲೆ ಊಟ ಮಾಡಿ ಎಲ್ಲವೂ ಕೂಡ ಪ್ರಾಶಸ್ತವಾಗಿರುತ್ತೆ ಗ್ರಹಣಕ್ಕಿಂತ ಮುಂಚೆ ಮಾಡಿಟ್ಟ ಆಹಾರವನ್ನು ಹೋಗಬೇಡಿ ನೋಡಿ ಸಾಮಾನ್ಯವಾಗಿ ಹಂಗೆ ನೋಡೋದಾದ್ರೆ ನೀವು ಕೆಲವರು ಉದ್ದಟತನದಿಂದ ಕೇಳ್ತಾರೆ ಮನೇಲಿರೋದನ್ನೆಲ್ಲ ಚೆಲ್ಬಿಡದ ಹಾಗಾದ್ರೆ ಅಂತ ಇಲ್ಲ ಕೆಲವೊಂದಕ್ಕೆ ದರ್ಬೆ ಅನ್ನುವಂತಹ ಕಾನ್ಸೆಪ್ಟ್ ತಂದಿದ್ದಾರೆ ಈ ಹಾಲು ತುಪ್ಪ ಬೇಳೆಕಾಳು ಅಕ್ಕಿ ಇಂಥದಕ್ಕೆ ದರ್ಬೆ ಹಾಕಿಟ್ಟು ಅಡ್ಗೆ ಬೇಸ್ಕೊ ಬೇಯಿಸಿಟ್ಟಿರುವಂತ ಆಹಾರವನ್ನ ಇಡಕ್ಕೆ ಹೋಗ್ಬೇಡಿ ಚೆಲ್ಬಿಡಿ ಹೊಸ್ದಾಗ್ ಮಾಡ್ಕೊಂಡ್ ತಿನ್ನಿ ಅಂತ ಗ್ರಹಣ ಕಾಲದಲ್ಲಿ ಸಾಧ್ಯವಾದಷ್ಟು ಮನೆಯಲ್ಲೇ ಇರಿ ಅದರಲ್ಲೂ ಪ್ರಮುಖವಾಗಿ ಗರ್ಭಿಣಿಯರು ಗರ್ಭಿಣಿಯರು ಮಕ್ಕಳ ವಿಚಾರದಲ್ಲಿ ಆಟ ಆಡಕ್ಕೆ ಹೋಗ್ಬೇಡಿ ಅದು ಸೈಂಟಿಫಿಕ್ ಆಗು ರೀಸನ್ ಇದೆ ಈ ಸೀಳು ಬಾಯಿ ಆಗುವಂಥದ್ದು ರೇಷುಗಳು ಸೂರ್ಯನ ಗ್ರಹಣಗಳು ಅಥವಾ ರೇಷು ಬಿದ್ದಾಗ ಕಿರಣಗಳು ಮಗುವೆ ಹೊಟ್ಟೆ ಒಳಗಿರುವಂತಹ ಮಗುಗೆ ಸೀಳು ಬಾಯಿ ಬರೋ ಸಾಧ್ಯತೆ ಅಂತಾರೆ ಹಾಗಾಗಿ ನೀವು ಚಾನ್ಸೇ ತಗೊಳಕ್ ಹೋಗ್ಬೇಡಿ ರಿಸ್ಕ್ ತಗೊಳ್ಬೇಡಿ ಮನೆಯೊಳಗೆ ಇರಿ ಆದ್ಯ ಸಾಧ್ಯವಾದಷ್ಟು ಅಂತ ಆಮೇಲೆ ಗ್ರಹಣ ಕಾಲದಲ್ಲಿ ಮತ್ತೆ ಏನ್ ಮಾಡ್ಬೇಕು ಮಲ್ಕೋಬಾರ್ದು ಅಂತಾರೆ ಊಟ ಮಾಡಬಾರ್ದು ಅಂತಾರೆ ಹೊರಗೆ ಹೋಗ್ಬಾರ್ದು ಅಂತಾರೆ ಏನ್ ಮಾಡ್ಬೇಕು ಹಂಗಾದ್ರೆ ಪೂಜೆ ಮಾಡಿ ದೇವರ ಸ್ಮರಣೆ ಮಾಡಿ ಜಪ ಮಾಡಿ ಪಾರಾಯಣಗಳನ್ನು ಮಾಡಿ ಅಂತ ಅವ್ರು ಹೇಳ್ತಾರೆ ಇಲ್ಲಾಂದ್ರೆ ಪಬ್ಲಿಕ್ ಟಿವಿ ಹಾಕೊಂಡು ನೋಡಿ ಏನೇನು ಆಗುತ್ತೆ ಅಷ್ಟೊತ್ತಿಗೆ ಅಂತ ನಾವು ಕೂಡ ತೋರಿಸ್ತಿರ್ತೀವಿ ಬರೀ ಗಣ್ಣಲ್ಲಿ ಗ್ರಹಣವನ್ನ ನೋಡಬಾರದು ಈಗ ನೋಡಿ ಹಲವು ಕಡೆ ಇದಕ್ಕಂತಲೇ ಕೆಲವೊಂದು ತಯಾರಿಗಳನ್ನು ಮಾಡ್ಕೊಂಡಿರ್ತಾರೆ ಬೆಂಗಳೂರಿನಲ್ಲೂ ಕೂಡ ನೆಹರು ತಾರಾಲಯದಲ್ಲಿ ಗ್ರಹಣವನ್ನು ವೀಕ್ಷಣೆ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ ಆ ಬಟ್ ಬರಿ ಗಣ್ಣಲ್ಲಿ ಯಾರು ಕೂಡ ದುಸ್ಸಾಹಸ ಕೈ ಹಾಕಬೇಡಿ ಈ ಎಲ್ಲಾ ಆಚರಣೆಯು ಕೂಡ ಅವರವರ ಭಾವಕ್ಕೆ ಬಿಟ್ಟಿದ್ದು ಅಂದ್ರೆ ಇದೆಲ್ಲ ಮಾಡಲೇಬೇಕು ಅಂತಲ್ಲ ಆಸ್ತಿಕರು ನಾಸ್ತಿಕರು ಅಂತ ಕಾನ್ಸೆಪ್ಟ್ ಇರೋದೇ ಹಾಗೆ ಅಂದ್ರೆ ನಂಬುವವರು ನಂಬದೇ ಇರುವಂತವ್ರು ನಂಬುವಂಥವ್ರು ನೀವು ಮಾಡಿ ಈ ತರ ಆ ನಂತರ ನಾಳೆ ನಾ ಬಲಿ ಪಡ್ಯಮಕ್ಕೆ ನೀವು ರೆಡಿಯಾಗಿ ಲಕ್ಷ್ಮೀ ಪೂಜೆ ಕೂಡ ಇವತ್ತು ಮಾಡದಲ್ಲ ಇದ್ದವ್ರು ನಾಳೆಗೆ ಪೋಸ್ಟ್ಪೋನ್ ಮಾಡ್ಕೊಂಡಿರ್ತೀರಿ ಅದನ್ನು ಮಾಡಿ ಎಸ್ ಗ್ರಹಣದ ಆಚರಣೆ ಯಾವ್ಯಾವ ದೇವಸ್ಥಾನಗಳಲ್ಲಿ ಹೇಗೆಲ್ಲ ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನನ್ನ ಪ್ರತಿನಿಧಿಗಳು ಈಗ ಲೈವ್ಗೆ ರೆಡಿ ಆಗ್ತಾ ಇದ್ದಾರೆ ರೋಹಿತ್ ವಿಜಯ್ ಹಾಗೆ ಮುದ್ದು ಕೃಷ್ಣ ಮೂರು ಜನ ಮೂರು ಜನಕ್ಕೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಮೊದಲೇ ಮೊದಲನೇದಾಗಿ ರೋಹಿತ್ ಯಾವ್ಯಾವ ದೇವಸ್ಥಾನದಲ್ಲಿ ನೀವು ಸದ್ಯ ಇದ್ದೀರಿ ಅಲ್ಲಿ ಗ್ರಹಣದ ಆಚರಣೆಗೆ ಅಥವಾ ಸಿದ್ಧತೆಗಳಿಗೆ ಯಾವ ರೀತಿಯಾಗಿ ರೆಡಿ ಆಗಿದ್ದಾರೆ ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೋಹಿತ್ ವಿದ್ಯೆ ನಾನಿರುವಂಥದ್ದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವಂಥ ನಿಮಿಷಾಂಬ ದೇವಸ್ಥಾನದಲ್ಲಿ ನಾನಿದ್ದೀನಿ ಇಲ್ಲೂ ಕೂಡ ಗ್ರಹಣದ ಆಚರಣೆ ಇರುತ್ತೆ ಅಂದ್ರೆ ಹನ್ನೊಂದುವರೆ ನಂತರ ದೇವಸ್ಥಾನದ ಬಾಗಿಲನ್ನ ಮುಚ್ಚುತ್ತೆ ಅದಾದ ಬಳಿಕ ಸಂಜೆ ಆರು ಏಳುವರೆ ತನಕ ಕೂಡ ಈ ಒಂದು ದೇವಸ್ಥಾನದ ಬಾಗಿಲು ಏಳು ಗಂಟೆವರೆಗೂ ಕೂಡ ಸಂಪೂರ್ಣವಾದಂಥ ಬಾಗಿಲು ಬಾಗಿಲು ಹಾಕಿರುವಂಥದ್ದು ಅಂದರೆ ಆ ಮಧ್ಯದಲ್ಲಿ ಯಾವ ಭಕ್ತರೂ ಕೂಡ ದೇವಸ್ಥಾನಕ್ಕೆ ಪ್ರವೇಶವಿರುವುದಿಲ್ಲ ಏಳು ಗಂಟೆವರೆಗೂ ಕೂಡ ಸಂಪೂರ್ಣವಾಗಿ ದೇವಸ್ಥಾನದ ಹಾಕಿರುತ್ತೆ ದೇವಸ್ಥಾನದ ಒಳಭಾಗದಲ್ಲಿ ಅಂದರೆ ಇಲ್ಲಿನ ಅರ್ಚಕರು ಒದ್ದೆ ಬಟ್ಟೆಯಲ್ಲಿ ದೇವ ದೇವರ ನಾಮ ಪಠಣೆಯನ್ನು ಮಾಡ್ತಾರೆ ಅದನ್ನು ಹೊರತುಪಡಿಸಿದಾಗೆ ಬೇರೆ ಯಾವುದೇ ರೀತಿಯಾದಂತಹ ಪೂಜಾ ಕೈಕರೆಗಳು ಮತ್ತು ಹೋಮಗಳು ಯಾವುದೂ ಕೂಡ ಇರಲ್ಲ ಏಳುವರೆ ಏಳು ಗಂಟೆಯ ನಂತರ ಏನು ಬೆಳಗ್ಗೆಯಿಂದ ಒಂದಷ್ಟು ಕ ಪೂಜೆಗಳೇನು ಇರಲ್ಲ ಆ ಪೂಜೆಗಳು ಏಳು ಗಂಟೆಯ ನಂತರ ಏನು ಆ ಒಂದು ಪೂಜೆಗಳನ್ನ ಮಾಡಲಾಗುತ್ತೆ ಇದಾದ ಬಳಿಕ ಏನು ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಇವತ್ತು ಪ್ರಮುಖವಾದಂತಹ ಪೂಜೆ ವಿಶೇಷವಾದಂಥ ಪೂಜೆಗಳು ಇರ್ತಾ ಇತ್ತು ಆದರೆ ಇವತ್ತು ಗ್ರಹಣ ಇರುವ ಹಿನ್ನೆಲೆಯಲ್ಲಿ ಈ ಇವತ್ತು ಇವತ್ತು ನಡೆಯಬೇಕಂತ ಎಲ್ಲ ಪೂಜೆಗಳನ್ನ ನಾಳೆಗೆ ಪೋಸ್ಟ್ಪೋನ್ ಆಗಿರುವಂಥದ್ದು ಇದೀಗ ಭಕ್ತರು ಕೂಡ ಒಂದಷ್ಟು ಜನರು ಕೂಡ ಬಂದು ಇಲ್ಲಿ ನಿಮಿಷಾಂಬ ದೇವಿಯ ಒಂದು ದರ್ಶನಕ್ಕೂ ಕೂಡ ಕುಳಿತಿರುವಂಥ ದೃಶ್ಯಾವಳಿಗಳನ್ನ ಒಂದು ಕಡೆ ಗಮನಿಸಬಹುದಾಗಿರುವಂಥದ್ದು ಆದರೆ ಬೆಳಗ್ಗೆಯಿಂದಲೂ ಕೂಡ ಒಂದಷ್ಟು ಭಕ್ತರು ಬಂದು ಇವತ್ತು ಅಮಾವಾಸ್ಯೆ ಮತ್ತೆ ಸೂರ್ಯಗ್ರಹಣ ಇರುವ ಹಿನ್ನೆಲೆಯಲ್ಲಿ ತಾಯಿ ನಿಮಿಷಾಂಬ ದೇವಿಯ ದರ್ಶನ ಮಾಡಕ್ಕೆ ಕೂಡ ಕೂಡ ಕುಳಿತಿದ್ದಾರೆ ಇದಲ್ಲದೆ ಕೂಡ ಕೇವಲ ನಿಮಿಷಾಂಬ ದೇವಸ್ಥಾನ ಮಾತ್ರ ಅಲ್ಲ ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಇದೇ ಆಚರಣೆ ಕೂಡ ಮುಂದುವರೆದಿರುವಂಥದ್ದು ಅಲ್ಲೂ ಕೂಡ ಹನ್ನೊಂದುವರೆಯಿಂದ ಏಳು ಗಂಟೆವರೆಗೂ ಕೂಡ ದೇವಸ್ಥಾನದ ಬಾಗಿಲಾಕಿರುತ್ತೆ ಇನ್ನು ಮೇಲುಕೋಟೆಯ ಚಲೋ ಚಲುವನಾರಾಯಣ ಸನ್ನಿಧಿಯಲ್ಲೂ ಕೂಡ ಹನ್ನೊಂದುವರೆಯಿಂದ ಏಳು ಗಂಟೆಗಳ ಕಾಲ ಏಳು ಗಂಟೆ ಸಂಜೆ ಏಳು ಗಂಟೆ ಗಂಟ ಬಾಗಿಲಾಕಿರುವಂಥದ್ದು ಒಟ್ಟಾರೆ ಹೇಳಾದರೆ ಮಂಡ್ಯ ಜಿಲ್ಲೆಯ ಪ್ರಮುಖ ದೇವಸ್ಥಾನಗಳಾದ ನಿಮಿಷಾಂಬ ದೇವಸ್ಥಾನ ಆಗ್ಬೋದು ಮತ್ತೆ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಇವೆಲ್ಲವೂ ಕೂಡ ಹನ್ನೊಂದುವರೆಯಿಂದ ಏಳು ಗಂಟೆ ತನಕ ಸಂಪೂರ್ಣವಾಗಿ ಬಾಕ್ಲಾಗಿರುತ್ತೆ ಯಾವುದೇ ರೀತಿಯಂತ ಭಕ್ತರು ಕೂಡ ಅವಕಾಶ ಇರುವುದಿಲ್ಲ ಏಳು ಏಳುವರೆ ನಂತರ ಏನು ಈ ಒಂದು ದೇವಸ್ಥಾನಕ್ಕೆ ಭಕ್ತರ ಪ್ರವೇಶ ಇರುವಂಥದ್ದು ಆ ನಂತರ ದೇವಸ್ಥಾನದ ಒಳಭಾಗದಲ್ಲಿ ದೇವರ ದರ್ಶನಕ್ಕೆ ಅವಕಾಶ ನೀಡಿರುವಂಥದ್ದು ವಿದ್ಯಾ ಓಕೆ ರೋಹಿತ್ ನಾನು ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ ವಿಜಯ್ ಆ ಇನ್ನು ಮೈಸೂರಿನ ಬಗ್ಗೆ ಮಾಹಿತಿ ಕೊಡೋದಾದ್ರೆ ನೀವು ಅದರಲ್ಲೂ ಚಾಮುಂಡಿ ಬೆಟ್ಟದಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ ಅಲ್ಲಿನ ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆಗಳು ದೇವಸ್ಥಾನ ಎಷ್ಟೊತ್ತಿಗೆ ಮುಚ್ತಾರೆ ಮತ್ತೆ ಪೂಜೆ ಯಾವಾಗ ಆರಂಭ ಅದು ವಿದ್ಯಾ ಒಂದು ಗ್ರಹಣದ ಎಫೆಕ್ಟ್ ಚಾಮುಂಡಿ ತಾಯಿಗೂ ತರ್ತಕ್ಕಂಥದನ್ನು ನಾವು ಕಾಣ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದರವರೆಗೂ ಕೂಡ ತಾಯಿಯ ದರ್ಶನಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿ ಕೊಟ್ಟಿರ್ತಕ್ಕಂಥದ್ದು ಇನ್ನುಳಿದಂತೆ ಮಧ್ಯಾಹ್ನ ಒಂದು ಗಂಟೆಯ ನಂತರ ಒಂದು ಕಂಪ್ಲೀಟಾಗಿ ಒಂದು ದೇವರ ಒಂದು ದರ್ಶನಕ್ಕೆ ಒಂದು ಬಾಗಿಲನ್ನು ಮುತ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ಅದರಲ್ಲೂ ಕೂಡ ಆ ಗ್ರಹಣದ ಸ್ಪರ್ಶಕಾಲ ಹಾಗೂ ಗ್ರಹಣದ ಮೋಕ್ಷಕಾಲಗಳಲ್ಲಿ ಯಾರಿಗೂ ಕೂಡ ದೇವಾಲಯಕ್ಕೆ ಒಂದು ಪ್ರವೇಶವನ್ನು ಕೊಡಲ್ಲ ಅದ್ರ ಬಗ್ಗೆ ಈಗಾಗಲೇ ಪ್ರಕಟಣೆಯೂ ಕೂಡ ಒಂದು ಆಡಳಿತ ಮಂಡಳಿ ಓಡಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಭಕ್ತರು ಕೂಡ ನಮ್ಮ ಒಟ್ಟಿಗೆ ಸಹಕರಿಸಿ ಅನ್ನೋ ಒಂದು ಬೋರ್ಡ್ಗಳನ್ನು ಕೂಡ ಹಾಕಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಬೆಳಿಗ್ಗೆಯಿಂದಲೇ ಒಂದು ತಾಯಿಯ ದರ್ಶನಕ್ಕೆ ಈಗಾಗಲೇ ಸಾಕಷ್ಟು ಒಂದು ಭಕ್ತರು ಕೂಡ ಆಗಮಿಸೋದ್ರ ಮೂಲಕವಾಗಿ ದರ್ಶನವನ್ನು ಪಡಿತಕ್ಕಂಥ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇರೋ ಕಾಣ್ತಾ ಇರ್ತಕ್ಕಂಥದ್ದು ಮತ್ತು ಚಾಮುಂಡಿ ತಾಯಿಗೆ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಒಂದೂವರೆ ಅಷ್ಟೇ ಒಂದು ದರ್ಶನದ ಅವಕಾಶ ಇದೆ ತದನಂತರ ಒಂದು ಗ್ರಹಣದ ಒಂದು ಎಫೆಕ್ಟ್ ಇರತಕ್ಕಂಥ ಹಿನ್ನೆಲೆಯಲ್ಲಿ ವಿಶೇಷವಾದಂಥ ಪೂಜಾ ವಿಧಿವಿಧಾನಗಳು ಕೂಡ ದೇವಸ್ಥಾನದಲ್ಲಿ ನೆರವೇರ್ತಕ್ಕಂಥದ್ದು ಅದರಲ್ಲೂ ಕೂಡ ಸ್ಪರ್ಶ ಕಾಲದಲ್ಲೂ ಕೂಡ ಒಂದು ಪೂಜಾ ವಿಧಾನಗಳಿದೆ ಅದ್ರ ಜೊತೆಗೆ ಮೋಕ್ಷ ಕಾಲದಲ್ಲೂ ಕೂಡ ಪೂಜೆಗಳು ಕೂಡ ನಡೀತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ಈ ಸಮಯದಲ್ಲಿ ಯಾರಿಗೂ ಕೂಡ ಒಂದು ದೇವಾಲಯದ ದರ್ಶನಕ್ಕೆ ಅವಕಾಶ ಇರಲ್ಲ ಆ ನಿಟ್ಟಿನಲ್ಲಿ ಆಡಳಿತ ಮಂಡಳಿ ಕೂಡ ಈಗಾಗಲೇ ಭಕ್ತರಿಗೂ ಕೂಡ ತಿಳಿಸ್ಕೊಡ್ತಕ್ಕಂಥ ಒಂದು ಕೆಲಸ ಮಾಡಿದೆ ಯಾರೂ ಕೂಡ ಒಂದು ಬಂದು ವಾಪಸ್ ಹೋಗ್ತಕ್ಕಂಥ ಕೆಲಸ ಬೇಡ ಆಡಳಿತ ಮಂಡಳಿಯೊಂದಿಗೆ ಒಂದು ಸಹಕಾರವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಒಂದು ತಾಯಿಯ ಒಂದು ದರ್ಶನಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ಮಧ್ಯಾಹ್ನ ಒಂದರವರೆಗೆ ಬಾಗಿಲು ಮುಚ್ಚಿದ್ರೆ ಇನ್ನು ಬಾಗಿಲು ತೆರೆಯೋದು ನಾಳೆ ಬೆಳಿಗ್ಗೆ ಅಂತಲೇ ಹೇಳ್ಬೋದು ನಾಳೆ ಬೆಳಗ್ಗೆಯವರೆಗೂ ಕೂಡ ತಾಯಿ ಚಾಮುಂಡಿ ದರ್ಶನಕ್ಕೆ ಯಾರಿಗೂ ಕೂಡ ಅವಕಾಶ ಇರಲ್ಲ ಬರೀ ದೇವಾಲಯದ ಒಂದು ಆಡಳಿತ ಮಂಡಳಿ ದೇವಾಲಯವನ್ನು ಶುದ್ಧೀಕರಿಸ್ತಕ್ಕಂಥದ್ದು ಅದ್ರ ಜೊತೆಗೆ ಪೂಜೆ ವಿಧ ವಿಧಾನಗಳನ್ನು ಮಾಡ್ತಕ್ಕಂಥದ್ದು ಅಲಂಕಾರವನ್ನು ಮಾಡ್ತಕ್ಕಂಥದ್ದು ಇಷ್ಟೇ ಎಲ್ಲ ಕೆಲಸಗಳು ನಡೀತಕ್ಕಂಥದ್ದು ಆ ಮೂಲಕವಾಗಿ ಇಂದು ಮಧ್ಯಾಹ್ನ ಒಂದು ಗಂಟೆಗೆ ಒಂದು ದೇವಾಲಯದ ಬಾಗಿಲು ಮುಚ್ಚಿದ್ರೆ ಇನ್ನು ದೇವಾಲಯದ ಬಾಗಿಲು ತೆರೆಯೋದು ನಾಳೆ ಬೆಳಿಗ್ಗೆ ಅಂತ ಹೇಳ್ಬೋದು ವಿದ್ಯಾ ಓಕೆ ಸ್ಟೇ ವಿತ್ ಮೀ ವಿಜಯ್ ನಾನು